ನಮ್ಮ ಮುಳಬಾಗಲು ಪಟ್ಟಣದಿಂದ ಹಿಡ್ಕೊಂಡು ಬೈಪಲ್ಲಿ ರೋಡು ಒಟ್ಟು 8 ಕೋಟಿ ಪ್ರಾಜೆಕ್ಟ್ ಇದು. ಎಷ್ಟು ಕಿಲೋಮೀಟರ್? 8 ಕೋಟಿ ಸರ್, 8 ಕೋಟಿ ಕಿಲೋಮೀಟ್ರು. 6 ಕಿಲೋಮೀಟರ್, 6 ಕಿಲೋಮೀಟರ್ ರಸ್ತೆ, 8 ಕಿಲೋಮೀಟ್ರು, 8 ಕೋಟಿ. ಅಲ್ಲಿಂದ ಸೌಂದರ್ಯ ಸರ್ಕಲ್ ಇದೆಯಲ್ಲ, ಪವರ್ ಸರ್ಕಲ್ಲು, ಅಲ್ಲಿಂದ ಇಲ್ಲಿ 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 ಇಲ್ಲಿಂದ ಹಿಂಗೆ ಹೋಗುತ್ತೆ ಮುದ್ದುಗುದ್ದಕ್ಕೂ. ಇದು ಭಾಳ ಹಾಳಾಗಿದೆ ಅಂತ ಗೊತ್ತಿದೆ. ಇದು ವರ್ಷಾನುಗಟ್ಟಲೆಯಿಂದ ಬಿಟ್ಬಿಟ್ಟಿದ್ದಾರೆ ಇದು, ಇಷ್ಟು ವರ್ಷ ಆಯಿತು ಇದನ್ನು ವೃದ್ಧಿ ಮಾಡಿ. ಈಗ ನಾವು ಇದನ್ನು SHDP ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ತೊಗೊಂಡಿದ್ದೀವಿ. ಇದ್ರ ಜೊತೆಯಲ್ಲೇ ಕೊತ್ತಮಂಗಲ ರೋಡು, ಅದು 7 ಕೋಟಿ. ಅಗ್ರಾರ ಕ್ರಾಸ್ವರೆಗೂ ಕೊತ್ತಮಂಗಲ ಊರಿಂದ ಈಗ ಆಲ್ರೆಡಿ ಒಂದು ಕಿಲೋಮೀಟ್ರ್ ಆಗಿದೆ, ಒಂದೂವರೆ ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಆಗಿದೆ. ಉಳಿದಿದ್ದು ನಮ್ಮ ಮುದುವಾಡಿ ರೋಡು, ಅಲ್ಲಿಂದ ಬಾರ್ಡ್ರ್ವರೆಗೂ 7 ಕೋಟಿ ಕಾಮಗಾರಿ, ಅದನ್ನು ಶುರು ಮಾಡ್ತಾರೆ. ಅದರದ್ದು ಇದೇ ಪೂಜೆ ಅಂತ ತಿಳ್ಕೊಳ್ಳಿ, ಯಾಕಂದರೆ ನಾಳೆ ಆಷಾಢ ಬರೋದ್ರಿಂದ ಒಟ್ಟಿಗೆ 3 ಕಾಮಗಾರಿ. ಇನ್ನೊಂದು ಬೈಪಲ್ಲಿಯಿಂದ ಬೈರ್ಕೂರಿಂದ ಚಿಕ್ಕೂರವರೆಗೂ 3 ಕೋಟಿ. ಸೊ ಈ 3 ಪ್ರಾಜೆಕ್ಟ್ಸು HSDP ಪ್ರೋಗ್ರಾಮಲ್ಲಿ ಅದು ಒಟ್ಟು 18 ಕೋಟಿ, 3 ಪ್ರಾಜೆಕ್ಟ್ ಸೇರಿ 18 ಕೋಟಿ ಕೆಲಸ ಆಗುತ್ತೆ. ಅದಕ್ಕೆ ಕಾಂಟ್ರಾಕ್ಟ್ರು ಈಗ ಇಲ್ಲಿ ಬಂದಿದ್ದಾರೆ ಒಬ್ಬರು, ನಾಯ್ಡು ಅಂತ, ಭಾಸ್ಕರ್ ನಾಯ್ಡು ಅಂತ, ಅವರು ಬೇರೆ ಕಡೆ ಕೆಲಸ ಮಾಡಿದ್ದಾರೆ. ವರ್ಕ್ಮನ್ಶಿಪ್ ಭಾಳ ಚೆನ್ನಾಗಿ ಮಾಡ್ತಾರೆ. ನಾವು ಅವ್ರ ಕಾಮಗಾರಿಗಳು ನೋಡಿದ್ವಿ, ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಹೇಳಿದ್ವಿ. ಈಗ ನಾಳೆಯಿಂದ ಕಲ್ವರ್ಟ್ ಶುರು ಮಾಡ್ತಾರೆ. ಇವತ್ತು ಗುದ್ದಲಿ ಪೂಜೆ ಆಯಿತಲ್ಲ, ಕಲ್ವರ್ಟ್ ಶುರು ಮಾಡಿ ಈ ರೋಡು ಕೊತ್ತಮಂಗಲ ರೋಡು ಒಂದೇ ಸರಿ ಶುರು ಮಾಡ್ತಾರೆ. ಆಮೇಲೆ ಇಲ್ಲಿ ಸ್ವಲ್ಪ ಡಿಮಾಲಿಷನ್ ಇದೆ ಇಲ್ಲಿ ಒಳಗಡೆ, ಅದು ಮುಗಿದ್ಮೇಲೆ ಈ ಆಷಾಢದಲ್ಲಿ ಡಿಮಾಲಿಷನ್ ಮುಗಿಸ್ಕೊತೀವಿ. ಸ್ವಲ್ಪ ಅಗಲ ಮಾಡಬೇಕಲ್ಲ, ಒಂದು 5-6 ಬಿಲ್ಡಿಂಗ್ ಹೊಡಿಬೇಕಾಗುತ್ತೆ ಅನಿಸುತ್ತೆ. ಹೊಡೆದ್ಮೇಲೆ ಇದನ್ನು ಸಿಮೆಂಟ್ ರೋಡು, ಇದು ಅಲ್ಲಿಂದ ಇಲ್ಲಿವರೆಗೂ ಸಿಮೆಂಟ್ ರೋಡು, ಪಟ್ಟಣ ಲಿಮಿಟ್ಸಲ್ಲಿ ಸಿಮೆಂಟ್ ರೋಡು, ಇಲ್ಲಿಂದ ಟಾರ್ ರೋಡು. ಇವು ಮೆಗಾ ಪ್ರಾಜೆಕ್ಟ್ಸು. ಈಗ ಯಾವುದೋ ಒಂದು ಪತ್ರಿಕೆಯಲ್ಲೋ ಯೂಟ್ಯೂಬಲ್ಲೋ ಯಾರೋ ಓಡಾಡ್ತಾರಲ್ಲ ಮೊನ್ನೆ, ಅದು ಕಿತ್ತೋಗಿದೆ, ಅದು ನೋಡಿಲ್ಲ, ಗಮನ ಹರಿಸಿಲ್ಲ ಅಂತ. ಈ ಒಳ್ಳೆ ಕೆಲಸಗಳದ್ದು ಸ್ವಲ್ಪ ನಿಮ್ಮ ಮಾಧ್ಯಮದವರು ಬಿಂಬಿಸಬೇಕು, ಜನಗಳು ತಿಳುವಳಿಕೆ ಮಾಡೋಕ್ಕೆ ಬರಬೇಕು. ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಕೋಟೆ ಅಂತ ಕಾಮಗಾರಿಗಳನ್ನ ಮಾಡ್ತಾಯಿದ್ವಿ. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇವು ಮೇಜರ್ ಪ್ರಾಜೆಕ್ಟ್ಸ್. ಇದೆಲ್ಲ MDR ಮೇಜರ್ ಡೆವಲಪಿಂಗ್ ರೋಡ್ಸ್ ಇವೆಲ್ಲ, ಡಿಸ್ಟ್ರಿಕ್ಟ್ ರೋಡ್ಸ್, ಸ್ಟೇಟ್ ಹೈವೇ. ಇದು ಸ್ಟೇಟ್ ಹೈವೇನ ಆಗ್ಬಿಡ್ತಲ್ಲ, ಇದು ಸ್ಟೇಟ್ ಹೈವೇ ಆಗಿಬಿಟ್ಟಿದೆ. ಇದು ಆ ಕೊತ್ತಮಂಗಲ ರೋಡು ಅಷ್ಟೇ, ಅದು ಸ್ಟೇಟ್ ಹೈವೇ, ಅದು MDR, ಅದು MDR, ಇದು ಸ್ಟೇಟ್ ಹೈವೇ. ಸೊ ಹೀಗಾಗಿ ಭಾಳ ದಿನಗಳಿಂದ ನಾವು ಕಾಯ್ತಾಯಿದ್ದೀವಿ ಇದಕ್ಕೆ. ಏನೇನು ಅಡಚಣೆ ಬಂತು ಅಲ್ಲಿ ಟೆಂಡರ್ ಟೈಮಲ್ಲಿ ಅದೆಲ್ಲ ನಿವಾರಣೆ ಆಗಿ ನಮ್ಮ ಭಾಸ್ಕರ್ ನಾಯ್ಡು ಅವರಿಗೆ ವರ್ಕ್ ಆರ್ಡರ್ ಆಗಿದೆ. ಅವರು ಇವತ್ತು ಗುದ್ದಲಿ ಪೂಜೆ ಆಗಿದೆ, ನಾಳೆಯಿಂದ ಕಲೋಡ್ ಶುರು ಮಾಡಿ ಆದಷ್ಟು ಬೇಗ ಕೆಲಸ ಮುಗಿಸ್ತಾರೆ. ಅವ್ರಿಗೇನು ಬೇಕೋ ಸಹಾಯ ನಾವು PWD ಇಲಾಖೆಯವ್ರು ಮಾಡ್ತಾ, ಇಡಬಲ್ಲಿ ಈ ಇವರೆಲ್ಲ ಮಾಡ್ತಾರೆ. ನಾನು ಮೇಲಾಗಿ ನಾನಿದ್ದೀನಿ ಏನೋ ಡಿಸ್ಪ್ಯೂಟ್ ಬಂದರೆ, ಯಾಕಂದರೆ ಅಗಲ ಎಷ್ಟು ಗೊತ್ತಾ, 5.5 ಮೀಟ್ರು. ಎಷ್ಟು ಅಡಿ ಆಯ್ತು ಅಲ್ಲಿ? ಹಾಂ, 2 ಲೈನ್ 2 ಲೈನ್ ವೈಟ್ ಪಟ್ಟಿ ಹಾಕ್ಬಿಟ್ಟು 2 ಲೈನ್ ಮಾಡ್ತಾರೆ. 5.5 ಮೀಟ್ರ್ ಅಗಲ ಮಾಡಿದ್ರು, ಇರೋದ್ರಿಂದ ಸ್ವಲ್ಪ ಅಗಲ ಬರುತ್ತೆ ನೋಡು. ಕೊತ್ತಮಂಗಲ ನೋಡಿದಿಲ್ಲ ಆ ಥರ, ದೇವರ ಸಂಬಂಧ ನೋಡಿದಿಲ್ಲ ಆ ಥರ, ಆ ಥರದ್ದು ಎಲ್ಲ ರಸ್ತೆಗಳು ಅಗಲೀಕರಣ ಆಗ್ತದೆ. ಆಮೇಲೆ ಇದು 25 ವರ್ಷ ಗ್ಯಾರಂಟಿ, ಇದು 25 ಇಯರ್ಸ್ ಯಾರು ಏನು ಮಾಡೋಂಗಿಲ್ಲ ಅಂಥ ರೋಡ್ಸ್ SHDP ಇದು. ಸೊ ಇದು ನಮ್ಮ ಒಂದು ಕೊಡುಗೆ, ಈ ಒಂದು ಮುಳಬಾಗಲಿಗೆ ನನ್ನ ಒಂದು ಕೊಡುಗೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ಮೇಜರ್ ರೋಡ್ಸ್ ತೊಗೊಂಡು ನಮಗೆ ಈಗ ಸ್ಯಾಂಕ್ಷನ್ ಆಗಿಬಿಟ್ಟಿದೆ, ವರ್ಕ್ ಆಗಿ ತೊಗೋಬೇಕಷ್ಟೇ. ಇದೊಂದು ಖುಷಿಯ ಸಂದರ್ಭ, ಕೆಂಪೇಗೌಡ ದಿನಾಚರಣೆ ದಿವಸ, ಜಯಂತಿ ದಿವಸ ನಾವು ಗುದ್ದಲಿ ಪೂಜೆ ಮಾಡ್ತಾಯಿದ್ವಿ. ಇದು ಮೆಮೊರಬಲ್ ಈವೆಂಟ್, ಇದು ಮೆಮೊರಬಲ್. ಕೆಂಪೇಗೌಡನ ಆಶೀರ್ವಾದದಿಂದ, ನಿಮ್ಮೆಲ್ಲ ನಮ್ಮ ಕ್ಷೇತ್ರದ ಜನಗಳ ಆಶೀರ್ವಾದದಿಂದ ಒಳ್ಳೆ ಕಾಮಗಾರಿಗಳನ್ನ ಮಾಡ್ತಾಯಿದ್ವಿ. ಅದಕ್ಕೆ ಜನಗಳ ಪ್ರೋತ್ಸಾಹ ಇದ್ದರೆ ಇನ್ನೂ ಮುಂದೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿದೆ ಯಾವುದೋ ಒಂದು ರೋಡ್ ಆಗಿಲ್ಲ ಅಂತ ಅದನ್ನು ಎತ್ತಿಡೋ ಪೇಪರಲ್ಲಿ ಬರೆಯೋದು ಅವೆಲ್ಲ ದಯವಿಟ್ಟು ಮಾಧ್ಯಮದವ್ರು ಮಾಡಬಾರ್ದು. ಹಿಂಗಿದೆ ಸರ್ ಮಾಡೋಣ ಅಂತ ನೀವು ನನ್ನ ಸಲಹೆ ಸೂಚನೆ ಕೊಟ್ಟರೆ ಮಾಡ್ತೀವಿ. ಅದರಲ್ಲಿ ನೀವು ಆ ಥರ ಅಪಪ್ರಚಾರ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ ನಿಮ್ಮ ಕಿವಿ ಮಾತು ಹೇಳ್ತೀನಿ. ನೀವು ಯಾರು ಬೇಜಾರು ಮಾಡ್ಕೊಳ್ಳೋ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅದು 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 ಅಷ್ಟೇ, ಅದು ಅಷ್ಟೇ, ಅದು ಅದು ಅಷ್ಟೇ. ನೀವೆಲ್ಲ ಸಹಕಾರ ಮಾಡಿದ್ರೆ ಇನ್ನೂ ಬಿಲ್ಡಿಂಗ್ ಹೊಡಿ ಅಂದರೆ ಬಡಿಸ್ಬಿಟ್ಟು. ಇಲ್ಲ ಬರ್ತಾರೆ, ಸನ್ಮಾನ ಬೇಕಾದ್ರೆ ಮಾಡಿ, ಪೂಜೆ ಮತ್ತೆ ಮತ್ತೆ ಮಾಡಲ್ಲ, ಬೇಕಾದ್ರೆ ಅಲ್ಲೊಂದು ಈವೆಂಟ್ ಇಟ್ಕೊಳ್ಳೋಣ. ಏನು ತೊಂದರೆ ಇಲ್ಲ, ಅದಕ್ಕೆ ಯಾವಾಗ ಅಂತಂದ್ರೆ ಹಳ್ಳಿ ಜನತೆಗೆ ತಮ್ಮ ಅಭಿವೃದ್ಧಿ ಕಾರ್ಯ. ಆಯ್ತು ಬರ್ತಾರೆ, ಅಲ್ಲಿ ಅದೇ ದೇವಸ್ಥಾನ ಹತ್ರ. ಆಯ್ತು.